ನಮಸ್ಕಾರ ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್ ವೆಲ್ ಸತ್ತ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಮಟ ಈಗ ನಾನು ಎಲ್ಲ ವಿಷಯಗಳನ್ನು ಟಿಪ್ಸ್ಗಳನ್ನು ಕೊಡ್ತಾ ಕೊಡ್ತಾ ಬಂದಂತೆ ಇವತ್ತೊಂದು ನನಗೆ ಒಂದು ಅತಿ ಮಹತ್ವವಾದ ವಿಚಾರವನ್ನು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ಇವತ್ತು ನಾನು ಅತಿ ಮಹತ್ವವಾದದ್ದು ಷಡ್ರಸಗಳು ಆರು ರಸಗಳು ನಾವು ಎಲ್ಲ ರಸವನ್ನು ಪ್ರತಿದಿನ ಸೇವಿಸಬೇಕು ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತದೆ ಯಾಕೆಂದರೆ ನಮ್ಮ ಊಟ ಎಲ್ಲ ರಸಗಳನ್ನು ಹೊಂದಿರಬೇಕು ಷಡ್ರಸಗಳು ನನಗೆ ಬರೀ ಸಿಹಿ ಮಾತ್ರ ಇಷ್ಟ ಅದನ್ನೊಂದೇ ತಿಂತೇನೆ ಅದು ನನಗೆ ಖಾರ ಮಾತ್ರ ಇಷ್ಟ ಅದನ್ನೊಂದೇ ತಿಂತೇನೆ ನನಗೆ ಹುಳಿ ಮಾತ್ರ ಇಷ್ಟ ಅದನ್ನು ಮಾತ್ರ ತಿಂತೇನೆ ಅಂತ ಹೇಳಿದರೆ ಆರೋಗ್ಯಕ್ಕೆ ಸರಿ ಬರಲಿಕ್ಕಿಲ್ಲ ಹಾಗಾಗಿ ಆರು ರಸಗಳನ್ನು ನಾವು ಬಳಸುವಂಥದ್ದನ್ನು ನಾವು ಕಲಿಬೇಕು ಯಾಕೆ ಅಂತ ಹೇಳಿದರೆ ಆರು ರಸಗಳು ಏನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಮ್ಮ ಪ್ರತಿಯೊಂದು ಧಾತುಗಳನ್ನು ಮಲವಾಗಲಿ ಧಾತುವಾಗಲಿ ದೋಷಗಳಾಗಲಿ ಇವನ್ನು ಸ್ಪೆಸಿಫೈ ಮಾಡುವಾಗ ಆರು ರಸಗಳನ್ನು ನಾವು ಬಳಸಲೇಬೇಕು ಪ್ರತಿದಿನ ಷಡ್ರೂಪಿತ ಭೋಜನ ಮಾಡಿದರೆ ನಮ್ಮ ಆರೋಗ್ಯ ಒಳ್ಳೆ ಇರ್ತದೆ ಅದರ ಬಗ್ಗೆ ಸಂಶಯ ಇಲ್ಲ ಯಾವುದೇ ಒಂದು ಒಂದು ಅದು ಒಂದು ರೀತಿಯ ರಸವನ್ನು ನಾವು ಹೆಚ್ಚು ಬಳಸೋದ್ರಿಂದ ಬೇರೆ ಬೇರೆ ರೀತಿ ತೊಂದರೆಗಳು ಬರ್ತವೆ ಅದಕ್ಕಾಗಿ ಒಂದೊಂದಾಗಿ ನೋಡ್ತಾ ಹೋಗುವ ಯಾವುದು ಆರು ರಸಗಳು ನಾವು ಕಾಮನ್ ಆಗಿ ಯೂಸ್ ಮಾಡ್ತಾ ಇರೋಂಥ ಆರು ರಸಗಳು ಯಾವುದು ಮೇನ್ ಆಗಿ ಮಧುರ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಸಿಹಿ ಮಧುರವಾದದ್ದು ಮಧುರ ಆಮೇಲೆ ಹುಳಿ ಅಂಬ್ಲ ಅಂದರೆ ನಾವು ಹೆಚ್ಚಾಗಿ ಬಳಸ್ತಾ ಇರ್ತೇವೆ ಬೇರೆ ಸಾರು ಸಾಂಬಾರುಗಳಲ್ಲೆಲ್ಲ ಬಳಸ್ತೇವೆ ಅಂಬ್ಲ ಅಂತ ಹೇಳ್ತೇವೆ ಹುಳಿ ವಸ್ತು ಆಮೇಲೆ ಖಾರ ಕಟು ಖಾರ ಅಂತ ಹೇಳ್ತೇವೆ ಇದು ಯೂಶ್ವಲಿ ನಾವು ಬೇರೆ ಬೇರೆ ರೀತಿ ಖಾರವನ್ನು ಬಳಸ್ತೇವೆ ಒಂದು ಕಾಳುಮೆಣಸು ಇರ್ಬೋದು ಹಿಪ್ಪಲಿ ಇರ್ಬೋದು ಶುಂಠಿ ಇರ್ಬೋದು ಇಲ್ಲ ನಮ್ಮಲ್ಲಿ ಬ್ಯಾಡಿಗೆ ಮೆಣಸು ಅಂತ ಇರ್ಬೋದು ಹಸಿ ಮೆಣಸು ಇರ್ಬೋದು ಇದೆಲ್ಲ ಖಾರದಲ್ಲಿ ಬರುವಂಥದ್ದು ಆಮೇಲೆ ಒಗರು ಕಷಾಯ ದ್ರವ್ಯಗಳು ಒಗರು ಅಂತ ಹೇಳಿದ್ರೆ ನಾವು ಕಷಾಯ ದ್ರವ್ಯಕ್ಕೆ ಉದಾಹರಣೆ ಕೊಡಬೇಕಂತ ಹೇಳಿದ್ರೆ ಈ ಮರದ ತೊಗಟೆಗಳಲ್ಲಿ ಇರುವಂಥದ್ದು ಅಥವಾ ನೀರ್ಲೆ ಮರದ ತೊಗಟೆ ಅಥವಾ ನೀರ್ಲೆ ಬೀಜ ಇವೆಲ್ಲ ಒಗರು ಗುಣವನ್ನು ಜಾಸ್ತಿ ಹೊಂದಿರುವಂಥದ್ದು ಇನ್ನೊಂದು ತಿಕ್ತ ತಿಕ್ತ ಅಂತ ಹೇಳಿದ್ರೆ ಕಹಿ ಕಹಿ ದ್ರವ್ಯಗಳು ನಾವು ನೋಡ್ತೇವೆ ಹಾಗಲಕಾಯಿ ನಮಗೆ ಉತ್ತಮವಾದಂಥ ಉದಾಹರಣೆ ಅಂದರೆ ಹಾಗಲಕಾಯಿ ಆಮೇಲೆ ಇನ್ನೊಂದು ಲಾಸ್ಟು ಆಮ್ಲ ಸಾರಿ ಆಮ್ಲ ಅಲ್ಲ ಲವಣ ಅದು ಉಪ್ಪು ಯಾಕೆಂದರೆ ಗಾದೆನೆ ಉಂಟು ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಯಾಕೆಂದರೆ ಅದರ ಅರ್ಥ ಉಪ್ಪು ಇಲ್ಲದೆ ಇದ್ದರೆ ಯಾವುದೂ ಕೂಡ ರುಚಿ ಅನಿಸ್ಲಿಕ್ಕಿಲ್ಲ ಅದಕ್ಕೋಸ್ಕರ ಅದಕ್ಕೆ ಅತಿ ಮಹತ್ವದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಉಪ್ಪು ಹೇಗೆ ರುಚಿಗೆ ಬರ್ತದೋ ಹಾಗೆ ದೇಹಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ನಮ್ಮ ದೇಹ ಉಂಟಲ್ಲ ಎಲ್ಲ ಖನಿಜಾಂಶಗಳಿಂದ ಸೋಡಿಯಮ್ಮು ಈ ಉಪ್ಪಿನಿಂದ ಕೂಡ ಮಾಡಿರ್ತದೆ ಯಾಕೆಂದರೆ ಉಪ್ಪಿನಲ್ಲಿರುವಂಥ ಸೋಡಿಯಂ ಕ್ಲೋರೈಡ್ ನಮ್ಮ ಬಾಡಿಯ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸನ್ನು ಮಾಡುವಂಥದ್ದು ಬ್ಯಾಲೆನ್ಸನ್ನು ಮಾಡುವಂಥದ್ದು ಸರಿಯಾಗಿದ್ದರೆ ಅದು ಕ್ಷೀಣ ಆಗ್ತಾ ಹೋದರೆ ಕಡಿಮೆ ಆದರೆ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಹೈಪೋನೈಟ್ರಿಮಿಯಾ ಬರುತ್ತೆ ಆಮೇಲೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಬರುತ್ತೆ ಸೊ ತುಂಬ ತೊಂದರೆಗಳು ಬರ್ತವೆ ಸೊ ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಮೊದಲು ಆಚಾರ್ಯರು ಇದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ರಸಗಳು ಕೂಡ ಇಂಪಾರ್ಟೆಂಟ್ ಬಟ್ ಯಾವುದೇ ರಸವನ್ನು ಜಾಸ್ತಿ ತಿಂತೀವಿ ಈಗ ನಾವು ಸಪೋಸ್ ಮಧುರ ರಸವನ್ನು ಜಾಸ್ತಿ ತಿಂತ ಹೋದರೆ ನಮ್ಮಲ್ಲಿ ಕಫ ವೃದ್ಧಿ ಆಗುತ್ತೆ ಅಜೀರ್ಣ ಆಗುತ್ತೆ ಮಲಬದ್ಧತೆ ಆಗುತ್ತೆ ಆಮೇಲೆ ಶೋತು ಅವರೋಧ ಆಗುತ್ತೆ ಮತ್ತು ಕೆಲವೊಂದು ಕಫ ವ್ಯಾಧಿ ಕಫಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳು ಬರುತ್ತೆ ಅದಕ್ಕೋಸ್ಕರ ಮಧುರ ಲಿಮಿಟ್ನಲ್ಲಿರಬೇಕು ಯಾವುದೇ ಆದರೂ ಅಷ್ಟೇ ಈಗ ಆಮ್ಲವನ್ನು ಜಾಸ್ತಿ ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ ಆಮ್ಲ ಪಿತ್ತ ಆಗುತ್ತೆ ಆಮೇಲೆ ಹೊಟ್ಟೆಯಲ್ಲಿ ಒಂದು ರೀತಿ ಉಬ್ಬರಿಕೆ ಅಂದರೆ ನಾವು ಹೇಳ್ತೇವೆ ಆದಮಾನ ಆಟೋಪ ಗೌರವ ಇದೆಲ್ಲ ಬರ್ತದೆ ಅದು ಪಿತ್ತವನ್ನು ಜಾಸ್ತಿ ಮಾಡುತ್ತೆ ಹೆಚ್ಚು ತಿಂದರೆ ನಾನು ಹೇಳ್ತಾ ಇರೋದು ಕಡಿಮೆ ತಿಂದರೂ ಕೂಡ ಅದರದ್ದು ಒಂದು ಇದು ಬರುತ್ತೆ ಸಮ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ತಿಂದರೆ ಅದರಲ್ಲಿ ಏನು ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ಆ ನಂತರ ನಾವು ಹೇಳೋ ಕಷಾಯ ದ್ರವ್ಯಗಳು ಕಷಾಯ ದ್ರವ್ಯಗಳಂದರೆ ಒಗರು ಒಗರಿನ ಅಂಶವನ್ನು ನಾವು ಜಾಸ್ತಿ ತಿಂದರೆ ದೇಹದಲ್ಲಿ ರೂಕ್ಷತೆ ಬರುತ್ತೆ ರೂಕ್ಷತೆ ಬರುತ್ತೆ ಆಮೇಲೆ ಚರ್ಮ ಒರಟಾಗತ್ತೆ ನಮ್ಮ ಕಣ್ಣುಗಳು ಮಂಜಾಗುವಂಥದ್ದು ತಲೆ ತಿರುಗುವಂಥದ್ದು ಇಂಥದ್ದೆಲ್ಲ ಬರ್ತದೆ ಜಾಸ್ತಿ ತಿಂದಾಗ ಅದೇ ರೀತಿ ಕಹಿ ಕಹಿಯನ್ನು ಕೂಡ ಜಾಸ್ತಿ ತಿಂದರೆ ಪಿತ್ತ ಜಾಸ್ತಿ ಬರುವಂಥದ್ದು ತಲೆ ಸುತ್ತುವಂಥದ್ದೆಲ್ಲ ಆಗ್ತದೆ ಹಾಗಾಗಿ ಯಾವುದು ಕೂಡ ಹೆಚ್ಚು ಒಳ್ಳೇದಲ್ಲ ಏನಂದ್ರೆ ಅತಿ ಸರ್ವತ್ರ ವರ್ಜಿತ ಅಂತ ಹೇಳಿದ್ದಾರೆ ಯಾವುದು ಕೂಡ ಈಗ ಅಮೃತ ಆದರೂ ಕೂಡ ಜಾಸ್ತಿ ಕುಡಿದ್ರೆ ಅದು ವಿಷವಾಗಿ ಪರಿಣಮಿಸ್ತದೆ ಹಾಗಾಗಿ ಯಾವುದು ಕೂಡ ಜಾಸ್ತಿ ಇರಬಾರ್ದು ಯಾವುದು ಕೂಡ ಇಲ್ಲದೇ ಇರಬಾರ್ದು ಅದು ಅದರ ಅದಕ್ಕೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದರ ಅವಶ್ಯಕತೆಗನುಸಾರವಾಗಿದ್ದರೆ ಅದು ಒಳ್ಳೇದು ಹಾಗಾಗಿ ಹೇಳ್ಬೇಕಂತ ಹೇಳಿದ್ರೆ ಮಧುರ ರಸ ಏನುಂಟಲ್ಲ ನಮ್ಮ ಸಾತ್ಮ್ಯವಾದಂಥ ರಸ ಇದು ಎಲ್ಲರಿಗೂ ಕೂಡ ಹಿತವಾಗಿ ಬರುವಂಥ ಹೆಚ್ಚು
ಅದಕ್ಕೋಸ್ಕರ ನಾವು ತಿನ್ನುವಂಥ ಆಹಾರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಧುರ ರಸ ಇರ್ತದೆ, ಆ ನಂತರದಲ್ಲಿ ಅಮ್ಲ ಲವಣ ರಸ ಇರ್ತದೆ, ಆ ನಂತರದಲ್ಲಿ ಅಮರಸ ಆಮ್ಲ ರಸ, ಆಮೇಲೆ ಕಷಾಯ ತಿಕ್ತ, ಹೀಗೆ ಒಂದೊಂದು ತಿಕ್ತ ರಸಗಳು, ಕಹಿ ರಸಗಳು ಮತ್ತು ಒಗರು, ಏನು ಕಷಾಯದ ರಸ ಅಂತ ಹೇಳ್ತೇವಲ್ಲ, ಇವುಗಳು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದರ ಪ್ರಕಾರ ಯಾಕೆಂದ್ರೆ ನಮ್ಮಲ್ಲಿ ಹೇಳುವ ಹಾಗೆ ಕಹಿ ಮತ್ತು ಒಗರು ಅಂಶವನ್ನು ಹೆಚ್ಚಾಗಿ ಡಯಾಬಿಟೀಸ್ನವರು ಹೆಚ್ಚು ಬಳಸ್ತಾ ಬಂದರೆ ಆವಾಗ ಡಯಾಬಿಟೀಸ್ ಕೂಡ ಕಂಟ್ರೋಲ್ ಬರ್ತದೆ, ಕೆಲವೊಂದು ಸಣ್ಣ ಪುಟ್ಟ ವ್ಯಾಧಿಗಳು ಬರುವುದು ಕಂಟ್ರೋಲ್ ಬರ್ತದೆ. ಅದು ಹೆಚ್ಚು ತಿಂದರೂ ಕೂಡ ಸಮಸ್ಯೆ ಆಗ್ತದೆ, ವಾತವೃದ್ಧಿ ಆಗುವಂಥದ್ದು, ಬೇರೆ ಬೇರೆ ತೊಂದರೆ ಬರುವಂಥದ್ದು ಬರ್ತದೆ. ಹಾಗಾಗಿ ನಾವು ದಿನನಿತ್ಯ ಸೇವಿಸುವಂಥ ಒಂದು ಆಹಾರದಲ್ಲಿ ಷಡ್ರೋಪೇಸಿತವಾಗಿ ಷಡ್ರಸಗಳು ಇರುವಂತೆ ನೋಡಿಕೊಂಡು ಚೆನ್ನಾಗಿ ಆಹಾರ ತಿಂದರೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಬಹುದು. ಅದೇ ರೀತಿ ಇನ್ನೂ ನಿಮ್ಮ ಹೆಚ್ಚಿನ ಮಾಹಿತಿಗಳು ಷಡ್ರಸಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಬಹುದು. ಇಲ್ಲ, ನಮ್ಮ ಈ ವಿಡಿಯೋದ ಕೊನೆಯಲ್ಲಿ ವಿಳಾಸ ನಂಬರು ಫೋನ್ ನಂಬರ್ ಎಲ್ಲ ಇರ್ತದೆ, ನಮ್ಮನ್ನು ಸಂಪರ್ಕಿಸಬಹುದು. ಯಾವ್ಯಾವ ರಸದವರು, ಯಾವ್ಯಾವ ಯಾವ್ಯಾವ ಪ್ರಕೃತಿಯವರು ಯಾವ್ಯಾವ ರಸವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಮತ್ತು ಇನ್ನೊಂದು ಟಿಪ್ಸ್ನೊಂದಿಗೆ ಭೇಟಿಯಾಗೋಣ. ಒಂದನೇ